ಇಂದು ಸಂಜೆ ಎಸ್ಐಟಿ ಎದುರು ಭವಾನಿ ಹಾಜರಾಗ್ತಾರೆ. ಹೊಳೆನರಸೀಪುರದ ಮನೆ ಹತ್ರ ಮಹಿಳಾ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭವಾನಿ ರೇವಣ್ಣ ಎಸ್ಕೇಪ್ ಆಗಿದ್ದಾರೆ, ಆದ್ರೆ ಹೊಳೆ ನರಸೀಪುರದ ಅವರ ಮನೆ ಹತ್ರ ಮಹಿಳಾ ವಕೀಲರು ಹೇಳಿಕೆ ಕೊಟ್ಟಿದ್ದಾರೆ. ಏನೇ ಆದ್ರೂ ಇವತ್ತು ಸಂಜೆ ಎಸ್ಐಟಿ ಎದುರು ಭವಾನಿ ಹಾಜರಾಗ್ತಾರೆ ಅಂತ. ಇವತ್ತು ಸಂಜೆ 5 ಗಂಟೆವರೆಗೂ ಟೈಮ್ ಇತ್ತು ಭವಾನಿ ರೇವಣ್ಣ ಅವರಿಗೆ ಎಸ್ಐಟಿ ಮುಂದೆ ಹಾಜರಾಗುವುದಕ್ಕೆ ವಿಚಾರಣೆಗಾಗಿ. ಮಾಧ್ಯಮಗಳಿಗೆ ಸದ್ಯ ಮಾಹಿತಿಯನ್ನ ನೀಡಿದ್ದಾರೆ ಮಹಿಳಾ ವಕೀಲರು. ಇವತ್ತು ಸಂಜೆ ಎಸ್ಐಟಿ ಎದುರುಗಡೆ ಭವಾನಿ ರೇವಣ್ಣ ಹಾಜರಾಗ್ತಾರೆ ಅಂತ. ಮೂರು ಜನ ಮಹಿಳಾ ವಕೀಲರು ಹೊಳೆನರಸೀಪುರದ ನಿವಾಸದ ಹತ್ರ ಬಂದಿದ್ರು, ಎಸ್ಐಟಿ ಇನ್ಸ್ಪೆಕ್ಟರ್ ಹತ್ರ ಕೂಡ ಮಾತನಾಡಿದ್ರು. ಅದು ಕುತೂಹಲ ಮೂಡಿಸಿತ್ತು. ಲಾಸ್ಟ್ 2 ಅವರ್ಸ್ ಇದೆ ಅನ್ನಂಗೆ ಅವರು ಹೇಗೆ ಇಲ್ಲಿಗೆ ಬರ್ತಾರೆ ಅಂತ. ಸೊ ಈಗ ಬಂದು ಅವರು ಮಾಹಿತಿಯನ್ನ ತಂದಿದ್ದಾರೆ, ಇವತ್ತು ಸಂಜೆ ಎಸ್ಐಟಿ ಎದುರುಗಡೆ ಭವಾನಿ ಹಾಜರಾಗ್ತಾರೆ ಅಂತ ಮಾಧ್ಯಮಗಳಿಗೆ ಮಹಿಳಾ ವಕೀಲರು ಮಾಹಿತಿಯನ್ನ ನೀಡಿದ್ದಾರೆ. ಸೊ ಅಲ್ಲಿಗೆ ಹೊಳೆನರಸೀಪುರದ ನಿವಾಸಕ್ಕೆ ಭವಾನಿ ರೇವಣ್ಣ ಎನಿ ಮೂಮೆಂಟ್ ಬರಬಹುದು ಅಂತ ಆಯ್ತು. ಸದ್ಯ ಬಂಧನ ಭೀತಿಯನ್ನ ಕೆಆರ್ ನಗರ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಎದುರಿಸ್ತಾ ಇದ್ದಾರೆ ಭವಾನಿ ರೇವಣ್ಣ. ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಕಳೆದ 15 ದಿನದಿಂದ ರೇವಣ್ಣ ನಿವಾಸಕ್ಕೆ 3 ಮಹಿಳಾ ವಕೀಲರು ಭೇಟಿ ನೀಡಿದ್ದಾರೆ. ಇವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ.